ಹಲೋ. ಅಲ್ಲೋ, ಅದಕ್ಕೆ ಒಂದು ನಿಮಿಷ ಅಣ್ಣ ಮಾತಾಡ್ಬೇಕಂತೆ. ಯಾಕೆ ಹೋದ್ರೆ ಅಲ್ಲಿಗೆ? ರಾಮು ಅವರೇ, ಈಗ ಹೇಗಿದ್ದೀರಾ? ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದಲ್ವಾ? ನಾನು ಈಗಲೇ ಬರ್ತಿದ್ದೆ. ಯಾವಾಗ ಅಂತ ಕೇಳಲಿಲ್ಲ, ಯಾಕೆ ಅಂತ ಕೇಳಿದೆ. ನಮ್ಮವರೇ, ನೀವ್ಯಾಕೆ ಅಲ್ಲಿಗೆ ಹೋದ್ರಿ? ರಾಮುರೇ, ಅದು ದೊಡ್ಡ ಮನೆಯಿಂದ ಯಾರಾದ್ರೂ ಬಲವಂತ ಮಾಡಿ ಕರೆದ್ರ? ಇಲ್ಲ, ನೀವೇನು ಮಾತಾಡಬೇಡಿ. ನನ್ನ ಮಾತಿನ ಮ್ಯಾಕ್ ನಿಮಗೆ ಗೌರವ ಇಲ್ಲ ಅಲ್ವಾ? ನಾನು ಆಟ್ ಕಿತ ಹೇಳಿದ್ರು, ನೀವು ಅದಂಗ ಮನೆ ಹೊಸದು ತಟ್ಟು ಹೊಳಿಕ್ ಹೋದ್ರಿ. ಹಾ, ಛೀ ನೋಡಿ, ನೀವು ಅಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ರೆ ನಂದೇನು ಅಭ್ಯಂತರ ಇಲ್ಲ, ಅಲ್ಲೇ ಇದು ಬಿಡಿ. ಆದರೆ ಇಲ್ಲಿಗೆ ಬರಬೇಕು ಅಂತ ತೀರ್ಮಾನ ಮಾಡಿದ್ರೆ ಈಗಲೇ ಈ ಕ್ಷಣನೇ ಹೊರಟು ಬತ್ತಾ ಇರಿ. ಅಷ್ಟೇಯ. ಏನಂತ? ನಾನು ಹೊರಡ್ತೀನಿ ಮಾವ. ತುಂಬಾ ಕೋಪದಲ್ಲಿದ್ದಾನೆ ನಮ್ಮ. ಏನಂತ ಹೇಳು. ನೀವು ದೊಡ್ಡ ಮನೆಯಲ್ಲೇ ಇರಬೇಕು ಅಂತ ನಿರ್ಧಾರ ಮಾಡಿದ್ರೆ ಅಲ್ಲೇ ಇದ್ಬಿಡಿ ಅಂತ ಹೇಳಿದ್ರು ಮಾವ. ನನಗೆ ಗೊತ್ತು, ಇದು ಅವ್ರ ಮನಸ್ಸಿಂದ ಬಂದಿದ್ದ ಮಾತಲ್ಲ. ಅವ್ರ ಜಾಗದಲ್ಲಿ ಯಾರೇ ಇದ್ದಿದ್ರು ಈ ದುಃಖ ಖಂಡಿತ ಇರ್ತಾ ಇತ್ತು. ಫೋಟೋ ಕಣ್ಣಿಗೆ ಬೀಳೋಕೆ ಮುಂಚೆ ಜಾನಕಿಯಲ್ಲಿಂದ ಹೊರಡೋದು ಒಳ್ಳೇದು. ಸರಿ ಜಾನಕಿ, ಇನ್ನೂ ನೀ ಇಲ್ಲಿರೋದು ಸರಿಯಲ್ಲ, ಹೊರಟ್ಬಿಡು. ರಾಮ ಫೋನ್ ಮಾಡಿದ್ಮೇಲೆ ನೀನು ಹೊರಟಿಲ್ಲ ಅಂದರೆ ಅವ್ನ ಕೋಪ ಮತ್ತಷ್ಟು ಜಾಸ್ತಿ ಆಗಿಬಿಡುತ್ತೆ. ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಉಂಟಾಗೋದು ಬೇಡ. ಬಾ, ನಾನೇ ಡ್ರಾಪ್ ಮಾಡ್ತೀನಿ. ಬಾ. ಇಲ್ಲ ಮಾವ, ಪರವಾಗಿಲ್ಲ. ನಾನು ಆಗಲೇ ಹೇಳ್ದ ಹಾಗೆ ರಾಮು ಅವ್ರನ್ನ ಸಮಾಧಾನ ಮಾಡೋಕ್ಕಿರೋದು ಅದೊಂದೇ ದಾರಿ. ಜಾಯ್ಕಾ, ಆ ಕವರ್ ತಗೊಂಡು ಬನ್ನಿ. ನನಗೆ ಮನೆಗೆ ವಾಪಸ್ ಹೋಗಬೇಕಾದ್ರೆ ಅತ್ತೆ ಫೋಟೋನ ತೊಗೊಂಡು ಹೋದರೆ ರಾಮು ಅವ್ರಿಗೆ ಅದಕ್ಕಿಂತ ದೊಡ್ಡ ಮೆಡಿಸಿನ್ ಇನ್ನು ಯಾವುದೂ ಇಲ್ಲ ಮಾವ.